ಹಾಯ್ ಫ್ರೆಂಡ್ಸ್, ನಾವೀಗ ಸದ್ಯಕ್ಕೆ ಹೊನ್ನಾವರದ ಈಕೋ ಬೀಚಲ್ಲಿ ಇದ್ದೀವಿ. ಹೊನ್ನಾವರ ಈ ಬೀಚ್ ನೋಡ್ತಿದ್ದಂಗೆ ಹೇಗೂ ತವರು ಮನೆಯಲ್ಲ ಅಂತೇಳಿ ಸ್ನೇಹ ಮುಂದೋಗಿದ್ಲು, ಈಗ ವಾಪಸ್ ಕರೆದು ವಾಪಸ್ ಕರ್ಕೊಂಡು ಬಂದಿದ್ದೀನಿ. ಅಂದ್ರೆ ಇನ್ನೇನು ಸನ್ಸೆಟ್ ಆಗ್ಬೇಕು, ಸೊ ಸನ್ಸೆಟ್ ನೋಡಿಕೊಂಡು ಹೊರಡೋಣ ಅಂತೇಳಿ. ಈಕೋ ಬೀಚ್ ಅಂದ್ರೆ ಒಂದು ಬ್ಲೂ ಫ್ಲಾಗ್ ಬೀಚ್ ಇದು. ಸೊ ನಾವು ಲಾಸ್ಟ್ ಟೈಮ್ ಪಡುಬಿದ್ರೆ ಬೀಚ್ ಅನ್ನು ತೋರಿಸಿದ್ವಿ ಅಲ್ಲ ಸ್ನೇಹ. ಪಡುಬಿದ್ರೆ ಬೀಚ್ ಮತ್ತೆ ಇಲ್ಲಿನ ಹೊನ್ನಾವರದ ಈಕೋ ಬೀಚ್ ಏನಿದೆ ಅದು ಎರಡಕ್ಕೂ ಬ್ಲೂ ಫ್ಲಾಗ್ ಸಿಕ್ಕಿದೆ. ಬ್ಲೂ ಫ್ಲಾಗ್ ಬೀಚ್ ಅಂದ್ರೆ ಅದೊಂದು ಇಂಟರ್ನ್ಯಾಷನಲ್ ಸಂಸ್ಥೆ ಇದೆ, FEE ಅಂತ. ಅಂದ್ರೆ ಈ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೀಚ್ಗಳಿಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದಕ್ಕೆ ಒಂದು ಫ್ಲಾಗ್ ಅಂತ ಕೊಡ್ತಾರೆ. ಸೊ ಬ್ಲೂ ಫ್ಲಾಗ್ ಬೀಚ್ ಕರ್ನಾಟಕದಲ್ಲಿ ಎರಡಿದೆ, ಒಂದು ಪಡುಬಿದ್ರೆಯಲ್ಲಿದೆ ಮತ್ತೆ ಇಲ್ಲಿದೆ, ಮತ್ತೆ ಬೇರೆ ಕಡೆ ಎಲ್ಲ ಜಸ್ಟ್ ಸ್ಟೇಟಿಗೆ ಒಂದೊಂದೊಂದೊಂದಿದೆ. ಬ್ಲೂ ಫ್ಲಾಗ್ ಕೊಡೋದು ಯಾಕೆ ಅಂದ್ರೆ ತುಂಬಾ ಸ್ವಚ್ಛತೆಯಿಂದ ಕಾಪಾಡಿರ್ತಾರೆ ಅಂತ. ಸ್ವಚ್ಛತೆ ಮಾತ್ರ ಅಲ್ಲ, ಅಲ್ಲಿ ತುಂಬಾ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗ್ಬೇಕು. ಒಂದು ಏನಂದ್ರೆ ಇಲ್ಲಿ ಆಕ್ವಾಟಿಕ್ ಅನಿಮಲ್ಸ್ಗೆ ಯಾವುದೇ ತರ ಹಾನಿ ಆಗೋಂಗಿಲ್ಲ. ಆಮೇಲೆ ಇಲ್ಲಿ ಬಂದಾಗ ಎಲ್ಲ ರೆಸ್ಟ್ ರೂಮ್ಸ್ ಎಲ್ಲ ಇರಬೇಕು, ವಾಶ್ರೂಮ್ಸ್ ಇರಬೇಕು, ಆಮೇಲೆ ಲೈಫ್ ಗಾರ್ಡ್ಸ್ ಇರಲೇಬೇಕು, ಅವರು ಮಾನಿಟರ್ ಮಾಡ್ತಾನೆ ಇರಬೇಕು. ಆಮೇಲೆ ಸ್ವಿಮ್ಮಿಂಗು ಹಾಗೆ, ಇಲ್ಲಿ ಸ್ವಿಮ್ ಮಾಡ್ಬೋದು ಬಟ್ ನೀವು ಎಲ್ಲೆಲ್ಲೆಲ್ಲ ಹೋಗೋಂಗಿಲ್ಲ, ಅದಕ್ಕೂ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಸೊ ಅದೆಲ್ಲ ಪಾಲನೆ ಮಾಡಿದ್ದಕ್ಕೆ ನಿಮಗೆ ಒಂದು ಬ್ಲೂ ಫ್ಲಾಗ್ ಅಂತ ಕೊಡ್ತಾರೆ. ಸೊ ಅದು ಡೆನ್ಮಾರ್ಕ್ನ ಕೋಪನ್ಹೇಗನ್ನಲ್ಲಿದೆ ಆರ್ಗನೈಸೇಷನ್. ಸೊ ಜಗತ್ತಲ್ಲಿ ಈ ಆಲ್ಮೋಸ್ಟ್ 5,000 ಜಾಸ್ತಿ ಬೀಚಿಗೆ ಬ್ಲೂ ಫ್ಲಾಗ್ ಸಿಕ್ಕಿದೆ, ಕರ್ನಾಟಕದಲ್ಲಿ ಎರಡಿದೆ ಅನ್ನೋದು ಇನ್ನೂ ಒಂದು ವಿಶೇಷ. ನಮ್ಮ ಕುಂದಾಪುರ ಸೈಡ್ ಒಂದು, ಈ ನಮ್ಮ ಹೊನ್ನಾವರ ಸೈಡ್ ಒಂದಿದೆ. ಅಂದ್ರೆ ನನ್ಗೆ ಎರಡು ಕಡೆ ಬೆನಿಫಿಟ್ ಇತ್ತು, ಆ ಕಡೆನೂ ಹೋಗ್ಬೋದು ಈ ಕಡೆನೂ ಬರ್ಬೋದು. ಬನ್ನಿ ಸ್ವಲ್ಪ ಸನ್ಸೆಟ್ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಇನ್ನು ಕೆಲವು ಮಾಹಿತಿಗಳನ್ನೆಲ್ಲ ಕೊಡ್ತೀನಿ, ಇಲ್ಲಿ ಸುತ್ತಮುತ್ತ ಹೆಂಗಿದೆ ಅದೆಲ್ಲ ತೋರಿಸ್ತೀನಿ. ಒಂದು ಫ್ಲಾಗ್ ನೋಡ್ಬೋದು ನೀವು, ತುಂಬಾ ಜನ ಲಾಸ್ಟ್ ಟೈಮ್ ಪಡುಬಿದ್ರೆ ಬೀಚಲ್ಲಿ ಈ ತರ ಫ್ಲಾಗ್ ತೋರಿಸಿದಾಗಲೂ ಕರ್ನಾಟಕದ ಫ್ಲಾಗ್ ಅನ್ನ ಉಲ್ಟಾ ಪುಲ್ಟಾ ಹಾಕಿದ್ದಾರೆ, ತಲೆ ಕೆಳಗೆ ಮೇಲಾಗಿ ಹಾಕಿದ್ದಾರೆ ಅಂತೇಳಿ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು. ಇಲ್ಲೂ ಹಾಗೆ ತೋರ್ತಾ ಇದೆ ನಿಮಗೆ, ಬಟ್ ಇದು ಕರ್ನಾಟಕದ ಫ್ಲಾಗ್ ಅಲ್ಲ, ಆಯ್ತಾ. ನಮ್ಮ ರಾಜ್ಯದ ಫ್ಲಾಗ್ ಈಗ ಬೀಚಲ್ಲೆಲ್ಲ ಹಾಕಲ್ಲ, ಇದು ಬೀಚ್ಗೆ ಸಂಬಂಧಪಟ್ಟಂತ ಫ್ಲಾಗ್ ಇದು. ಈ ತರ ಫ್ಲಾಗಿನ ಅರ್ಥ ಏನಂದ್ರೆ, ಈ ಮುಂದೆ ಏನು ಏರಿಯಾ ಇದೆಯಲ್ಲ ಇದು, ಇದು ಸ್ವಿಮ್ ಮಾಡೋಕ್ಕೆ ಯೋಗ್ಯವಾದಂಥ ಏರಿಯಾ ಅಂತ ಅರ್ಥ ಇದ್ರದ್ದು. ಇನ್ನು ಕೆಲವು ಕಡೆ ಫುಲ್ ರೆಡ್ ಇರುತ್ತೆ ಅಂದರೆ ಡೇಂಜರ್ ಇದೆ, ಇಲ್ಲಿ ಆಕ್ವಾಟಿಕ್ ಅನಿಮಲ್ಸ್ ಇದೆ, ಶಾರ್ಕ್ಗಳಿರ್ಬೋದು. ಸೊ ಈ ಥರದ್ದು ಇಂಡಿಕೇಶನ್ ತೋರ್ಸೋಕ್ಕೆ ಈ ಥರ ಫ್ಲಾಗ್ಸ್ಗಳನ್ನು ಹಾಕಿರ್ತಾರೆ. ಬ್ಲೂ ಫ್ಲಾಗಲ್ಲಿ ಈ ಥರ ಫ್ಲಾಗ್ ನೀವು ನೋಡಿದಿರಂದರೆ ಇಲ್ಲಿ ಸ್ವಿಮ್ ಮಾಡ್ಬೋದು. ಅದು ಏನಂದರೆ ಲಿಮಿಟೇಷನ್ಸ್ ಇರುತ್ತೆ, ತುಂಬ ಮುಂದೋಗೋಂಗಿಲ್ಲ, ಲೈಫ್ ಗಾರ್ಡ್ಗಳು ಬಂದು ಹಿಡ್ಕೋತಾರೆ. ಸೊ ನೀವು ಇಲ್ಲಿ ಸ್ವಿಮ್ ಮಾಡ್ಬೋದು, ಇದು ಇದರ ಮೀನಿಂಗ್. ಒಬ್ಬರು ಲೈಫ್ ಗಾರ್ಡೇ ಇದ್ದಾರೆ ಇಲ್ಲಿ. ಸರ್, ಎಷ್ಟೊತ್ತು ತನಕ ಸ್ವಿಮ್ ಮಾಡ್ಬೋದು ಸರ್ ಇಲ್ಲಿ? ಸರ್, ಒಂದು 6:30 ತನಕ. 6:30 ಲಾಸ್ಟಾ? ಸೊ ಎಲ್ಲಿ ತನಕ ಹೋಗ್ಬೋದು ಮುಂದೆ? ರೂಲ್ಸ್ ಇದೆಯಲ್ಲ ಇಲ್ಲಿ, ಬಟ್ ಒಂದು 30 meters. 30 meters ಹೋಗ್ಬೋದು. ಸೊ ನೀವು 24 hours ಮಾನಿಟರ್ ಮಾಡ್ತಿರ್ತೀರಿ? 24 ಅಂದ್ರೆ ಬೆಳಿಗ್ಗೆ 9:30 ಅಂತ ಸಂಜೆ 6:30 ತನಕ. 6:30 ತನಕ? 6:30 ನಂತರ ಸ್ವಿಮ್ ಮಾಡೋಂಗಿಲ್ಲ? ಇಲ್ಲ ಇಲ್ಲ, ಮಾಡ್ಲಿಕ್ಕೆ. ಓಕೆ, ಸೊ ಟೈಮಿಂಗ್ಸ್ ನೋಡ್ಕೊಳ್ಳಿ. ಈ ಕಡೆ ಬರೋದಿದ್ರೆ 6:30 ಒಳಗಡೆನೆ ನಿಮ್ಮ ಏನು ಸ್ವಿಮ್ಮಿಂಗ್ ಇಚ್ಛೆ ಇದೆ ಅದನ್ನೆಲ್ಲ ಪೂರೈಸ್ಕೊಳ್ಳಿ. ಆಮೇಲೆ ಬಂದ್ರೆ ಸ್ಟ್ರಿಕ್ಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ಇಲ್ಲಿ ರೂಲ್ಸ್, ಟೈಮಿಂಗ್ ಎಲ್ಲ ಕರೆಕ್ಟ್ ಆಗಿ ಪಾಲಿಸ್ತಾರೆ. ಆಮೇಲೆ ಸರ್, ಅಲ್ಲಿ ಪಾರ್ಕ್ ಅಲ್ಲಿ ಎಷ್ಟೊತ್ತು ತನಕ ಇರ್ಬೋದು? ಪಾರ್ಕ್ ಅಲ್ಲೂ ಅಷ್ಟೇ ಸರ್, 6:30 ಲಾಸ್ಟ್. ಓಕೆ, ಆಮೇಲೆ ಬರೋಂಗಿಲ್ಲ? ಇಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಸಂತೋಷ್. ಸಂತೋಷ್ ಅಂತ, ಓಕೆ. ಸೊ ಈಕೋ ಬೀಚಲ್ಲಿ ನಿಮಗೆ ಸೈನ್ ಬೋರ್ಡ್ಸ್ ಎಲ್ಲ ಪ್ರಾಪರಾಗಿ ಸಿಗುತ್ತೆ. ಆಮೇಲೆ ಇಲ್ಲೊಂದು ನಡ್ಕೊಂಡು ಹೋಗೋಕ್ಕೆ ಪಾತ್ವೆ ಕೂಡ ಇದೆ. ಸೊ ಎಲ್ಲ ಕಡೆ ಕ್ಲೀನ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲೂ ಆಕ್ವರ್ಡ್ ಅನ್ಸಲ್ಲ. ಮತ್ತು ತುಂಬ 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 ಬೇರೆಯೇ ಒಂದು ಪ್ಲೇಸಿಗೆ ಬಂದಿದ್ದೀವಿ ಅನಿಸುತ್ತೆ. ಸೊ ನೋಡಿ, ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೊಳ್ಳೆ ಸೈನ್ ಬೋರ್ಡ್ಸನ್ನೆಲ್ಲ ಖಂಡಿತ ಹಾಕಿದ್ದಾರೆ. ಐ ಲವ್ ಈಕೋ ಬೀಚ್ ಹೊನ್ನಾವರ ಇದೆ, ಆಮೇಲೆ ಇನ್ಕ್ರೆಡಿಬಲ್ ಇಂಡಿಯಾನು ಇದೆ. ಆಲ್ರೆಡಿ ನೋಡಿ, ಸನ್ಸೆಟ್ ಎಲ್ಲ ಆಗಿರೋದ್ರಿಂದ ಕಲರ್ ಟೋನ್ ಅಂತೂ ಸಖತ್ತಾಗಿ ತೋರ್ತಾ ಇದೆ ನನಗೆ. ಇಲ್ಲಿ ಇನ್ಕ್ರೆಡಿಬಲ್ ಇಂಡಿಯಾ, ಇಲ್ಲಿ ಐ ಲವ್ ಈಕೋ ಬೀಚ್ ಹೊನ್ನಾವರ, ಆಮೇಲೆ ಆಕಾಶ ನೋಡಿ, ಜಸ್ಟ್ ಸನ್ಸೆಟ್ ಆಯಿತು, ಇನ್ನೇನು ಜನ ಹೋಗ್ತಾ ಇದ್ದಾರೆ ಮನೆ ಕಡೆಗೆ. ಸೊ ನೀವು ಹೊನ್ನಾವರಕ್ಕೆ ಬಂದರೆ ಖಂಡಿತಕ್ಕೂ ವಿಸಿಟ್ ಮಾಡಿ ಈಕೋ ಬೀಚನ್ನು. ತುಂಬ ಮಕ್ಕಳೆಲ್ಲ ಇದ್ರೆ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗಂತಲೇ ನೋಡಿ, ಈ ಎದುರುಗಡೆ ಪಾರ್ಕ್ ಎಲ್ಲ ಇದೆ, ಆಯಿತಾ. ಸೊ ನೀವು ಪಾರ್ಕಿಗೂ ಹೋಗ್ಬೋದು, ಬಟ್ ಪಾರ್ಕಿಗೆ ಮಾತ್ರ ಸಪ್ರೇಟ್ ಎಂಟ್ರಿ ಫೀ ಇರುತ್ತೆ.
ಬೀಚಿಗೆ ಬರೋಕೆ ಯಾವುದೇ ಥರ ಎಂಟ್ರಿ ಫೀ ಇಲ್ಲ, ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಹೌದು, ಅಂದರೆ ಟೈಮ್ ಆಯ್ತು ಇಲ್ಲಿ, ಆರೂವರೆ ನಂತರ ಇಲ್ಲಿ ಎಲ್ಲೋ ಮಾಡಲ್ಲ ಅವರು. ಬಟ್ ವಿ ಹ್ಯಾಡ್ ಎ ವಂಡರ್ಫುಲ್ ಟೈಮ್. ಸೊ ಹೊನ್ನಾವರಕ್ಕೆ ಬಂದರೆ ಖಂಡಿತಕ್ಕೂ ವಿಸಿಟ್ ಮಾಡಿ. ಕಾಸರಗೋಡು ಅಂತ ಪ್ಲೇಸ್ ಇದು. ಸೊ ಕಾಸರಗೋಡು ನೀವು ಈಕೋ ಬೀಚ್ ಕಾಸರಗೋಡು ಅಂತ ಹಾಕಿದರೆ ಗೂಗಲ್ ಮ್ಯಾಪ್ಸಲ್ಲಿ ಇದೆ. ಸಿಗುತ್ತೆ ನಿಮ್ಗೆ. ಹೌದು, ಸೊ ಹೈವೇಯಲ್ಲೇ ಲೆಫ್ಟ್ ಸೈಡಿಗೆ, ನೀವು ಕುಂದಾಪುರದಿಂದ ಬರ್ತೀರಂತಿದ್ರೆ ಲೆಫ್ಟ್ ಸೈಡಿಗಿದೆ, ಆ ಕಡೆ ಕಾರವಾರ ಸೈಡಿಂದ ಬರ್ತೀರಂತಿದ್ರೆ ರೈಟ್ ಸೈಡಿಗಿದೆ ಎನ್ ಎಚ್ ಇದು. ಸೊ ಬನ್ನಿ, ಇಲ್ಲಿ ಬಂದು ಎಂಜಾಯ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡಿ. ಸಿಗ್ತೀವಿ ಇನ್ನೊಂದು ವಿಡಿಯೋದಲ್ಲಿ ಅಲ್ತನ ಕಟ್ಟಿ. ಕೇರ್, ಬಾಯ್ ಬಾಯ್, ಸೀ ಯು.